आत्मीय ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇದ್ದೀರಿ ಎಂಜೆ ಸ್ಮಾರ್ಟ್ ಅಕಾಡೆಮಿ ಇನ್ ಕನ್ನಡ YouTube ಚಾನೆಲ್ ಬನ್ನಿ ಮುರಾಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆ ಕುರಿತಂತೆ ಅದರಲ್ಲೂ ಇಂಗ್ಲಿಷ್ ಭಾಷೆಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ಯೂನಿಟ್ ನಂಬರ್ 4 ದ ಬಾಸ್ ಹೂ ಕೇರ್ಸ್ ಲೆಸನ್ ಅಲ್ಲಿ ಯಾವ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳಬಹುದು ಅಂತಕಂತದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸೋ ಹಾಗೆ ನೀವು ಕೂಡ ಉತ್ತರ ನಿಮಗೆ ಅಡ್ವಾನ್ಸ್ ಆಗಿ ಗೊತ್ತಾದರೂ ಕೂಡ ನೀವು ಕಮೆಂಟ್ ಹಾಕೋದು ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಹಾಕಿ ಸೋ ಹಾಗೆ ಕೊನೆಯಲ್ಲಿ ಎಷ್ಟು ಪ್ರಶ್ನೆಗೆ ನೀವು ಎಷ್ಟು ಸರಿಯಾದ ಉತ್ತರಗಳನ್ನು ಕೊಟ್ಟಿರಿ ಅನ್ನೋದನ್ನು ಕೂಡ ಕಮೆಂಟ್ ಹಾಕೋದು ಸೋ ಬನ್ನಿ ತಡ ಮಾಡೋದು ಬೇಡ ಲೆಟ್ ಗೆಟ್ ಸ್ಟಾರ್ಟ್ ದ ವಿಡಿಯೋ ಸೋ ಮೊದಲನೇ ಪ್ರಶ್ನೆ ನೋಡೋದಾದ್ರೆ ಅಟ್ ತುಂಬಾ ಸ್ಪೇಸ್ ಸೆಂಟರ್ ದೇರ್ ವರ್ ಅಬೌಟ್ ಡ್ಯಾಶ್ ಸೈಂಟಿಸ್ಟ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಕೌಂಟ್ಸ್ ಹೇಳ್ತಾ ಇದೆ ಸೋ ಆಪ್ಷನ್ ಎ 40 ಆಪ್ಷನ್ ಬಿ 50 ಆಪ್ಷನ್ ಸಿ 60 ಆಪ್ಷನ್ ಡಿ 70 ಸೊ ನಿಮಗೆ ನಾನು 5 ಸೆಕೆಂಡ್ ಟೈಮ್ ಕೊಡ್ತೀನಿ ಸೊ ನೋಡೋಣ ಉತ್ತರ ಯಾವುದು ಬರುತ್ತೆ ನಿಮ್ಮ ತಲೆಯಲ್ಲಿ ಅಂತ ಥಿಂಕ್ ಮಾಡಿ ಸೊ ಉತ್ತರ ನೋಡೋಣ ಯಾವುದು ಅಂತ ಓಕೆ ನಿಮ್ಮ ಉತ್ತರನೂ ಕೂಡ ನೀವು ಟ್ಯಾಲಿ ಮಾಡ್ಕೋಬಹುದು ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ 70 ಓಕೆ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್ Question number 2 all the scientists at Tumba Space Center were developing ali yen kelsa martare yavadanna tayar martare yen abhivruddhi padustha idara annodr mele idu ondu prashne option a buses option b cars option c rockets option d bicycles so nimma uttra guess maadi bega come on ಸೊ ಉತ್ತರ ನೋಡೋಣ ಏನಿದೆ ಅಂತ ರಾಕೆಟ್ಸ್ ಎಸ್ ಸ್ಪೇಸ್ ಸೆಂಟರ್ ಅಲ್ಲಿ ರಾಕೆಟ್ಸ್ ಗಳನ್ನು ತಯಾರು ಮಾಡ್ತಾರೆ ಓಕೆ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 3 ಹಾಫ್ ಪಾಸ್ಟ್ 5 ಮೀನ್ಸ್ ಏನ್ ಸರಿದೋ ಹಾಫ್ ಪಾಸ್ಟ್ 5 ಮೀನ್ಸ್ ಆಲ್ರೆಡಿ ನೀವು ಪಾಠದಲ್ಲಿ ಕೇಳಿದಿರಿ ಸೊ ಇದು ಒಂದು ಇಂಗ್ಲಿಷ್ ಅಲ್ಲಿ ಟೈಮ್ ಅನ್ನು ನಾವು ನಂಬರ್ಸ್ ಅಲ್ಲಿ ಹೇಳ್ತೀವಲ್ಲ ಇದನ್ನ ವರ್ಡ್ಸ್ ಅಲ್ಲಿ ಹೇಗೆ ಹೇಳೋದು ಅನ್ನೋದ್ರ ಮೇಲೆ ಒಂದು ಪ್ರಶ್ನೆ ಒಂದು ಪ್ರಶ್ನೆ ಅಂತೂ ಗ್ಯಾರಂಟಿ ಇರುತ್ತೆ ಇದ್ರ ಮೇಲೆ ಸೊ ಆಪ್ಷನ್ ಬಂದ್ಬಿಟ್ಟು 430 ಆಪ್ಷನ್ ಬಿ 530 ಆಪ್ಷನ್ ಸಿ 630 ಆಪ್ಷನ್ ಡಿ 550 ಸೊ ಥಿಂಕ್ ಮಾಡಿ ಏನು ಉತ್ತರ ಇರ್ಬೋದು ಇಲ್ಲಿ ಹಾಫ್ ಅಂದರೆ ಅರ್ಧ ನಾವು ಒಂದು ಗಂಟೆಲಿ ಅರ್ಧ ಅಂದರೆ ನಿಮ್ಗೆ ಗೆಸ್ ಮಾಡ್ಬೋದು ಸೊ ಇಲ್ಲಿ ಅರ್ಧ ಇಲ್ಲಿ 5 ಇರೋದ್ರಿಂದ ಮೊದಲನೇ ಆಪ್ಷನ್ 4 ಬರಲ್ಲ ಸೊ ನಮಗೆ ಬಿ ಮತ್ತು ಡಿ ಅಲ್ಲಿ 5 ಇದೆ ಸೊ ಎ ಸಿ ಬರಲ್ಲ ಸ್ಕಿಪ್ ಮಾಡಿಬಿಡೋಣ ಅದನ್ನು ಸೊ ಇಲ್ಲಿ ನೋಡೋಣ ನೆಕ್ಸ್ಟ್ ಹಾಫ್ ಅಂತಂದರೆ ನಿಮ್ಗೆ ಒಂದು ಕ್ಲೂ ಇದೆ ಇಲ್ಲಿ ಫೂ 30 ನಾವು ಹಾಫ್ ಅಂತ ನೋಡೋಣ ಉತ್ತರ ಏನಿದೆ ಅಂತ ನೀವು ಕೂಡ ಗೆಸ್ ಮಾಡಿದ್ದೀರಿ ಖಂಡಿತ 5:30 ನಾವು ಹಾಫ್ ಪಾಸ್ಟ್ 5 ಅಂತ ಹೇಳ್ತೀವಿ ಇಂಗ್ಲಿಷಲ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ಕ್ವೆಶನ್ ನಂಬರ್ 4 ಒನ್ ಆಫ್ ದ ಸೈಂಟಿಸ್ಟ್ ಹ್ಯಾಡ್ ಪ್ರಾಮಿಸ್ಡ್ ಟು ಟೇಕ್ ಹಿಸ್ ಚಿಲ್ಡ್ರನ್ ಟು ದಿ ಸೊ ಅಲ್ಲಿ ಸ್ಪೇಸ್ ಸೆಂಟ್ರಲ್ಲಿ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಿರ್ತಾರೆ ಅದರಲ್ಲಿ ಒಬ್ಬ ವಿಜ್ಞಾನಿ ತನ್ನ ಮಕ್ಕಳಿಗೆ ಹೇಳಿರ್ತಾರೆ ನಾನು ನಿಮ್ಮನ್ನು ಈ ಇವತ್ತಿನ ದಿನ ಇಲ್ಲಿ ಎಲ್ಲಿಗೋ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಆ ಪ್ಲೇಸ್ ಯಾವುದು ಅಂತ ಇಲ್ಲಿ ಆಪ್ಷನ್ ಎ ಸಿನಿಮಾ ಆಪ್ಷನ್ ಬಿ ಎಕ್ಸಿಬಿಷನ್ ಆಪ್ಷನ್ ಸಿ ವಿಲೇಜ್ ಫೇರ್ ಆಪ್ಷನ್ ಡಿ ಮಾರ್ಕೆಟ್ ಸೊ ಇಲ್ಲಿ ಗೆಸ್ ಮಾಡಿ ಏನು ಉತ್ತರ ಇರ್ಬೋದು ಅಂತ ಉತ್ತರ ನೋಡೋಣ ಏನಿದೆ ಅಂತ ವಿದ್ಯಾರ್ಥಿಗಳೇ ಆನ್ಸರ್ ಇಸ್ ಎಕ್ಸಿಬಿಷನ್ ಎಕ್ಸಿಬಿಷನ್ ಉತ್ತರ ಆಗಿದೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಕ್ವೆಶನ್ ನಂಬರ್ 5 ಯುವರ್ ಬಾಸ್ ಕೇಮ್ ಹಿಯರ್ ಆಟ್ 4:15 ಇಲ್ಲಿ ಕೂಡ ಇದನ್ನು ಕೊಡುವ ಕೇಳ್ಬೋದು ನಿಮ್ಗೆ 4:15 ಅನ್ನ ನಾವು ಇಂಗ್ಲಿಷ್ ಅನ್ನ ಹೇಳ್ತೀವಿ ಕ್ವಾರ್ಟರ್ ಪಾಸ್ಟ್ 4 ಅಂತ ಹೇಳ್ತೀವಿ ವಿದ್ಯಾರ್ಥಿಗಳೇ ಸೊ ಈವ್ನಿಂಗ್ ಆ್ಯಂಡ್ ಹ್ಯಾಸ್ ಟೇಕನ್ ದ ಚಿಲ್ಡ್ರನ್ ಟು ದಿ ಎಕ್ಸಿಬಿಷನ್ ಹಿಯರ್ ದ ಬಾಸ್ ಈಸ್ ಇಲ್ಲಿ ಬಾಸ್ ಅನ್ನೋ ಒಂದು ಈ ಸ್ಟೇಟ್ಮೆಂಟ್ ಇಲ್ಲಿ ಬಾಸ್ ಅನ್ನೋ ವರ್ಡ್ ಏನು ಹೇಳುತ್ತೆ ಅಂತ ಸೊ ಆಪ್ಷನ್ಸ್ ನೋಡ್ಬಿಡೋಣ ಆಪ್ಷನ್ ಎ ಪಿ ಜೆ ಅಬ್ದುಲ್ ಕಲಾಂ ಆಪ್ಷನ್ ಬಿ ಡಾಕ್ಟರ್ ವಿಕ್ರಮ್ ಸಾರಾಭಾಯ್ ಆಪ್ಷನ್ ಸಿ ಎ ಎಸ್ ಕಿರಣ್ ಕುಮಾರ್ ಆಪ್ಷನ್ ಡಿ ಕೆ ರಾಧಾಕೃಷ್ಣನ್ ಆಲ್ರೆಡಿ ಉತ್ತರ ನೀವು ಕೂಡ ಸರಿ ಮಾಡ್ತೀರಿ ಅಂತ ನಾನು ಅನ್ಕೋತೀನಿ ನೋಡೋಣ ಉತ್ತರ ನೋಡ್ಬಿಡೋಣ ಆಪ್ಷನ್ ಎ ಪಿ ಜೆ ಅಬ್ದುಲ್ ಕಲಾಂ ಇಸ್ ದ ರೈಟ್ ಆನ್ಸರ್ ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವೆಶನ್ ಓಕೆ ಕ್ವೆಶನ್ ನಂಬರ್ 6
A place where studies are conducted about outer space. ಈ ಔಟರ್ ಸ್ಪೇಸ್ ಅಂತಂದ್ರೆ ಅಂತರಿಕ್ಷವನ್ನ ಅಧ್ಯಯನ ಮಾಡುವಂತಹ ಒಂದು ಸ್ಥಳ ಇರುತ್ತೆ. ಸೊ ನಾವು ನೀವು ಹೇಗೆಲ್ಲ ಶಾಲೆ ಕಾಲೇಜು ಆ ಥರ ಯೂನಿವರ್ಸಿಟಿಗಳೆಲ್ಲ ಓದಿದೀವಲ್ಲ, ಸೊ ಹಾಗೆ ಔಟರ್ ಸ್ಪೇಸ್ಗೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡ್ತಕ್ಕಂತಹ ಸ್ಥಳ ಒಂದು ಇದೆ. ಸೊ ಆ ಸ್ಥಳಕ್ಕೆ ಏನಂತಾರೆ ಅಂತಕ್ಕಂಥದ್ದು. ಸೊ ಆಪ್ಷನ್ ಎ ಕಂಪ್ಯೂಟರ್ ಸೆಂಟರ್, ಆಪ್ಷನ್ ಬಿ ಸ್ಪೇಸ್ ಸೆಂಟರ್, ಆಪ್ಷನ್ ಸಿ ಎಕ್ಸಾಮ್ ಸೆಂಟರ್, ಆಪ್ಷನ್ ಡಿ ಕಾರ್ ಸೆಂಟರ್. ಸೊ ಥಿಂಕ್ ಮಾಡಿ ಉತ್ತರ ಯಾವುದು ಉತ್ತರ ಅಂತ ನೋಡೋಣ. ಈಗ ಆಪ್ಷನ್ ಬಿ ಸ್ಪೇಸ್ ಸೆಂಟರ್. ಎಸ್, ನೀವು ಕೂಡ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ ಅಂತ ನಾನು ಅನ್ಕೋತೀನಿ. ಓಕೆ, ಶಾಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ ಸೆವೆನ್. ಅ ವೆಹಿಕಲ್ ಯೂಸ್ಡ್ ಟು ಪುಟ್ ಅ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ಅಂತರಿಕ್ಷಕ್ಕೆ ಕಳಿಸುವಂತಹ ವಾಹನ ಅದು ಯಾವುದು? ಇದು ಒನ್ ವರ್ಡ್ ಆನ್ಸರ್. ಸೊ ಆನ್ಸರ್ ಆಪ್ಷನ್ಸ್ಗಳನ್ನು ನೋಡೋಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರಾದರೂ ಫಸ್ಟ್ ಟೈಮ್ ನನ್ನ ಒಂದು ಚಾನಲ್ಗೆ ನನ್ನ ಚಾನಲ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ಈ ಒಂದು ವೀಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಈ ವಿಡಿಯೋನು ಕೂಡ ನೀವು ಶೇರ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗೆ, ಮತ್ತು ಯಾರಾದರೂ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥವ್ರಿಗೆ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕೊಡಿ ಅಂತ ಹೇಳ್ತಾ ನೋಡೋಣ ಆಪ್ಷನ್ಸ್ ಯಾವ್ಯಾವುದಿದೆ ಅಂತಂದು ಹೇಳಿ. ಆಪ್ಷನ್ ಎ ಏರೋಪ್ಲೇನ್, ಆಪ್ಷನ್ ಬಿ ಎಲಿವೇಟರ್, ಆಪ್ಷನ್ ಸಿ ರಾಕೆಟ್, ಆಪ್ಷನ್ ಡಿ ಹೆಲಿಕಾಪ್ಟರ್. ನಿಮ್ಮ ಕನ್ಫ್ಯೂಷನ್ ಆಗುತ್ತೆ ವಿದ್ಯಾರ್ಥಿಗಳಲ್ಲಿ, ಥಿಂಕ್ ಮಾಡಿ ಉತ್ತರ. ಏರೋಪ್ಲೇನು, ರಾಕೆಟು, ಹೆಲಿಕಾಪ್ಟರ್ ಇವೆಲ್ಲ ಮೇಲಕ್ಕೆ ಹೋಗ್ತಾವಲ್ಲ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಬಟ್ ಸ್ಯಾಟಲೈಟ್ ನಾವು ಕಳಿಸೋದು ಏನು ಅಂತಂದರೆ, ಸ್ಯಾಟಲೈಟ್ ಕಳಿಸ್ತೀವಿ ಅಂತಂದರೆ ಏನು ಉತ್ತರ ಆಗಿದೆ ನೋಡ್ಬಿಡೋಣ. ರಾಕೆಟ್, ರಾಕೆಟನ್ನು ಕಳಿಸ್ತೀವಿ ನಾವು. ಎಸ್, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಶನ್ ನಂಬರ್ 8. ತುಂಬ ಈಸ್ ಇನ್, ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ ಈ ಪ್ರಶ್ನೆನ. ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ಆಂಧ್ರ ಪ್ರದೇಶ್, ಆಪ್ಷನ್ ಸಿ ತಮಿಳ್ನಾಡು, ಆಪ್ಷನ್ ಡಿ ಕೇರಳ. ಎಸ್, ಉತ್ತರ ಏನಿದೆ ಅಂತ ನೋಡೋಣ. ಥಿಂಕ್ ಮಾಡಿ, ಗೆಸ್ ಮಾಡಿ, ಆಪ್ಷನ್ ಏನಾ, ಬಿನಾ, ಸಿನಾ, ಡಿನಾ? ಆಲ್ಮೋಸ್ಟ್ ಆಲ್ ವಿದ್ಯಾರ್ಥಿಗಳು ಕರ್ನಾಟಕ ಅಂತಂದೇಳಿ ಭಾಳ ಲಾಸ್ಟ್ ಟೈಮ್ ಮಿಸ್ ಮಾಡಿದ್ದಾರೆ. ಎಸ್, ಉತ್ತರ ಬಂದ್ಬಿಟ್ಟು ಕೇರಳ, ಆಪ್ಷನ್ ಡಿ ಕೇರಳ. ಕೇರಳದಲ್ಲಿ ಇದೆ ತುಂಬ ಅಂತಕ್ಕಂಥ ಒಂದು ಸ್ಪೇಸ್ ಸೆಂಟರ್. ಎಸ್, ಶಾಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 9. ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಹಿಯರ್ ಎ ಪಿ ಜೆ, ಇಲ್ಲಿ ನೀವು ನೋಡ್ಬೋದು ಶಾರ್ಟ್ ಇಂಡಿವಿಜುವಲ್ ಲೆಟರ್ಸನ್ನು ನಾವು ಶಾರ್ಟ್ಸ್ ಆಗಿದೆ ಇಲ್ಲಿ. ಈ ಎ ಪಿ ಜೆ ಅನ್ನೋದು ಏನು ಹೇಳುತ್ತೆ ಅಂತ. ಎಸ್, ನೀವು ಅಬ್ರಿವೇಶನ್ ಅಂತಂದು ಹೇಳಿ ಕೇಳಿರ್ತೀರಲ್ವಾ ಕೆಲವೊಂದು ಸಾರಿ, ಫುಲ್ ಫಾರ್ಮ್ ಏನೋ ಎ ಪಿ ಜೆ ಈ ಥರದ್ದು ಕೂಡ ಕೇಳಿರ್ತಾರೆ ನಿಮಗೆ. ಆಲ್ಮೋಸ್ಟ್ ಆಲ್ ನೋಡೋಣ, ಚೆಕ್ ಮಾಡೋಣ ಆಪ್ಷನ್ಗಳನ್ನು. ಆಪ್ಷನ್ ಎ ಅಲ್ ಫಕೀರ್ ಜೈನುಲ್ಲಾಬ್ದೀನ್, ಆಪ್ಷನ್ ಬಿ ಅವುಲ್ ಫಕೀರ್ ಜೈನುಲ್ಲಾಬ್ದೀನ್, ಆಪ್ಷನ್ ಸಿ ಅಮರ್ ಪಾಷಾ ಜೈನುಲ್ಲಾಬ್ದೀನ್, ಆಪ್ಷನ್ ಡಿ ಅಲ್ ಫಕೀರ್ ಜೈನುಲ್ಲಾಬ್ದೀನ್. ಹಿಂಗಿದ್ದ ಭಾಳ ಕನ್ಫ್ಯೂಷನ್ ಆಗುತ್ತೆ. ಸೊ ಅಲ್ವಾ, ಸೊ ಪರ್ಫೆಕ್ಟ್ ಆನ್ಸರ್ ಥಿಂಕ್ ಮಾಡಿ ನೋಡೋಣ. ಆಲ್ಮೋಸ್ಟ್ ಎಸ್, ಉತ್ತರ ನೋಡ್ಬೇಡೋಣ. ಅವುಲ್ ಫಕೀರ್ ಜೈನುಲ್ಲಾಬ್ದೀನ್ ಅನ್ನುವಂತಹದ್ದು ಅವರ ಒಂದು. ಎಸ್, ಸೊ ನೆಕ್ಸ್ಟ್ ಕ್ವಶನ್, ಇಟ್ ಈಸ್ ದ ಲಾಸ್ಟ್ ಕ್ವಶನ್ ಫಾರ್ ಯು ಪೀಪಲ್. ಇಲ್ಲಿ ನೀವು ನೋಡ್ಬೋದು ನೆವರ್ಗೆ ಆಲ್ವೇಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳ್ತಾರೆ ಈ ತರದ ಪ್ರಶ್ನೆ, ಈ ಇಂಗ್ಲಿಷ್ ಅಲ್ಲೂ ಕೂಡ ಕೇಳ್ತಾರೆ. ಈಗ ಫಿನಿಶ್, ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಕೊಟ್ಟಿರ್ತಕ್ಕಂತಹ ನೆವರ್ ಅನ್ನೋ ಪದಕ್ಕೆ ಇದು ಆಲ್ವೇಸ್ ಅನ್ನ ಕೊಟ್ಟರೆ, ನೆವರ್ ಆಲ್ವೇಸ್ ಅನ್ನೋದು ನೀವು ಗೆಸ್ ಮಾಡಬೇಕು. ಇದೇನು ಸಿನಾನಿಮ್ಸ್ ಅಂಟಾನಿಮ್ಸ್ ಅಂದ್ರೆ ಅಪೋಸಿಟ್ಸ್ ಅಥವಾ ಸೇಮ್ ಮೀನಿಂಗ್ಸ್ ಇರಲ್ಲ. ನೆವರ್ ಆಲ್ವೇಸ್ ಅನ್ನೋದು ಅಪೋಸಿಟ್ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೀವು ಫಿನಿಶ್ಗೆ ಅಪೋಸಿಟ್ ವರ್ಡ್ ಅನ್ನ ಹಾಕಬೇಕಾಗತ್ತೆ, ಉತ್ತರವನ್ನು ಗುರುತು ಮಾಡಬೇಕಾಗತ್ತೆ. ಆಪ್ಷನ್ಸ್ ನೋಡ್ಬಿಡೋಣ ಯಾವ್ಯಾವ ಆಪ್ಷನ್ಸ್ ಇದೆ ಅಂತ. ಆಪ್ಷನ್ ಎ ಫಾರ್ಗೆಟ್, ಆಪ್ಷನ್ ಬಿ ಸ್ಟಾರ್ಟ್, ಆಪ್ಷನ್ ಸಿ ಕ್ವಿಟ್, ಆಪ್ಷನ್ ಡಿ ರಿಮೇನ್. ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಇದಕ್ಕೆ ಸರಿಯಾದ ಉತ್ತರ ಕೊಡ್ತೀರಿ, ವೆರಿ ಈಸಿ ಇದೆ ಅಂತ ಅನ್ಕೋತೀನಿ ನಾನು. ನಿಮ್ಗೆ ಹೇಗಿದೆ ಗೊತ್ತಿಲ್ಲ, ಕಮೆಂಟ್ ಹಾಕಿ. ಓಕೆ, ಆನ್ಸರ್ ಈಸ್ ಸ್ಟಾರ್ಟ್. ಫಿನಿಶ್ಗೆ ಅಪೋಸಿಟ್ ವರ್ಡ್ ಯಾವುದು? ಸ್ಟಾರ್ಟ್. ಸೊ ಇಲ್ಲಿವರೆಗೂ ವಿದ್ಯಾರ್ಥಿಗಳೇ, ನೀವು ಎಷ್ಟು ಪ್ರಶ್ನೆಗಳಿಗೆ ನಿಮ್ಮ ಸರಿಯಾದ ಉತ್ತರಗಳು ಇದು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.